ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದೆ ನನ್ನ ಹತ್ರ. ನೀವ್ ಎದ್ದಿದ ತಕ್ಷಣ ಪೂರ್ತಿ ನೀವೇ ಚಿನ್ನದ ಗೊಂಬೆ ಆಗ್ಬಿಟ್ಟಿರ್ತೀರ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ? ಕೈ ವಾಪಸ್ ಹೆಂಗ್ ಹ್ಯೂಮನ್ ಆಗೋದು ಅಂತ ಪ್ರಾಬ್ಲಿ ಗೂಗಲ್ ಮಾಡ್ತೀನಿ. ರಾಕಿಂಗ್ ಸ್ಟಾರ್ ಯಶ್ ಆದ್ರೆ ಪ್ರಾಬ್ಲಿ ಅಲ್ಗೋ ಹಾಗೆ ರಾಧಿಕಾ, ದರ್ಶನ್ ಆದ್ರೆ ಊ ನಾನು ಫಾರ್ಮ್ ಹೌಸಿಗೆ ಹೋಗ್ತೀನಿ. ನಾರ್ಮಲ್ ಇಂಟರ್ವ್ಯೂ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದೆ ನನ್ನ ಹತ್ರ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮತ್ತು ಗೊತ್ತು ನೀವು ತುಂಬ ಟ್ಯಾಲೆಂಟೆಡ್ ಅಂತ ಎಲ್ರಿಗೂ, ಅದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ, ಅದನ್ನು ಕೇಳ್ತೀನಿ. ಮೇ ಬಿ ನಿಮಗೂ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಟ್ರಿಕ್ಕಿ ಕ್ವೆಶನ್ಸ್ ಅಂದರೆ ನನಗೆ ಟ್ರಿಕ್ಕಿ ಕ್ವೆಶನ್ಸ್ ಇಲ್ಲ, ಮತ್ತು ಏನದು ರ್ಯಾಪಿಡ್ ಫೈಯರು ಇಲ್ಲ. ಥ್ಯಾಂಕ್ ಯು. ಓಕೆ, ಏನು ಗೊತ್ತಾ, ಬೆಳಗ್ಗೆ ಎದ್ದು ನೀವು ಇವರಾದ್ರೆ ಅಂತ, ಈಗ ಬೆಳಗ್ಗೆ ಎದ್ದು ನೀವು ನಾನಾದರೆ ಏನು ಮಾಡ್ತೀರಾ ಅನ್ನೋ ಥರದ್ದು ಒಂದಷ್ಟು. ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತೀನಿ. ಅವ್ರು ಸಿಗಲ್ವಲ್ಲ, ಅವ್ರು ಬಿಸಿ ಇರ್ತಿಲ್ವಾ? ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಐಶ್ವರ್ಯ ರೈ ಆದರೆ ಏನು ಮಾಡ್ತೀರಾ? ನೈಸ್. ಪ್ರಾಬಬ್ಲಿ ಕೆಳಗೆ ಹೋಗ್ಬಿಟ್ಟು ಅಭಿಷೇಕ್, ಅಮಿತಾಬ್ ಸರ್, ಜಯ ಮ್ಯಾಮ್ ಜೊತೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓ ಓಕೆ. ಸುಷ್ಮಿತಾ ಸೇನ್ ಆದರೆ ಅಲ್ಲಿ ಗೋ ಪ್ರಾಬಬ್ಲಿ ಗಿವ್ ಮೈ ಡಾಟರ್ಸ್ ಅ ಗುಡ್ ಮಾರ್ನಿಂಗ್ ಕಿಸ್. ಶಿ ಇಸ್ ವಂಡರ್ಫುಲ್ ಡಾಟರ್ಸ್, ಸಚ್ ನೋ ಮನ್. ಹೌದು. ಓಕೆ, ರಾಕಿಂಗ್ ಸ್ಟಾರ್ ಯಶ್ ಆದರೆ ಅಯ್ಯೋ ಪ್ರಾಬ್ಲಿ ಅಲ್ಗೋ ಹಾಗ ರಾಧಿಕಾ, ದೇ ಗಾರ್ಜಿಯಸ್, ಐ ಲವ್ ದೆಮ್. ಓಕೆ, ದರ್ಶನ್ ಆದರೆ ಊ ನಾನು ಫಾರ್ಮ್ ಹೌಸಿಗೆ ಹೋಗ್ತೀನಿ. ಎದ್ದ ತಕ್ಷಣ ಸ್ಪೆಂಡ್ ಅ ಡೇ ವಿತ್ ಆನಿಮಲ್ಸ್ ಆ್ಯಂಡ್ ಹಾರ್ಸಸ್. ಓಕೆ, ಅಮಿತಾಬ್ ಬಚ್ಚನ್ ಅವರಾದರೆ? ಅಮಿತಾಬ್ ಸರ್ ಆದರೆ ಎದ್ದುಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗಿ ಕೆ ಬಿ ಸಿ ಹಾಟ್ ಸೀಟಲ್ಲೂ ಕೂತ್ಕೊತೀನಿ ಇಂಟರ್ವ್ಯೂ ಮಾಡೋಕ್ಕೆ. ನಿರ್ಮಲಾ ಸೀತಾರಾಮನ್ ಆದರೆ? ವಾವ್, ದಟ್ಸ್ ಸಚ್ ಅ ಪ್ರಾಬ್ಲಿ ಪಾರ್ಲಿಮೆಂಟ್ ಸೆಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀನಿ. ಮೋದಿಯವರಾದರೆ? ಮೋದಿಯವರಾದರೆ ಇವಾಗ ಮೋದಿಜಿ ಏನು ಮಾಡ್ತಾ ಇದ್ದಾರಲ್ಲ, ಈಸ್ ಅ ಕರ್ಮಯೋಗಿ, ಸೊ ಐ ವಿಲ್ ಸ್ಟಿಕ್ ಟು ದ್ಯಾಟ್. ಅವ್ರೇನು ದಿನನಿತ್ಯ ಎದ್ದು ಏನು ಕೆಲಸ ಮಾಡ್ತಿದ್ದಾರೆ ದೇಶಕ್ಕೋಸ್ಕರ, ಜನರಿಗೋಸ್ಕರ, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೂಪರ್. ಇದು ಒಂದಿಷ್ಟು ಫನ್ನಿ ಆಗಿದೆ. ಬೆಳಗ್ಗೆ ನೀವು ಎದ್ದು ಕಣ್ಬಿಟ್ಟಿದ ತಕ್ಷಣ ಶ್ರೀನಿಧಿ ಅವರು ಮದುವೆ ಆಗಿ ಬಂದು ನಿಮ್ಮ ಮುಂದೆ ನಿಂತು ಒಂದು ಹೇಳ, ಅಯ್ಯೋ ಶ್ರೀನಿ ಹೇಳ್ದೆ ಅಂತ ಮದುವೆ ಆಗಲ್ಲ ಅವಳು, ಸೊ ಇದ್ರಲ್ಲಿ ಶಾಕ್ ಇರಲ್ಲ. ಐ ಥಿಂಕ್ ಐ ವಿಲ್ ಹ್ಯಾವ್ ಟಿಯರ್ಸ್ ಇನ್ ಮೈ ಐಸ್ ಅವಳ ಮದುವೆ ದಿಸ್ ಫಾರ್ ಶೋರ್. ಬೆಳಗ್ಗೆ ನೀವು ಎದ್ದೊಳ್ತೀರ, ನಿಮ್ಮ ಬೆಡ್ ಮುಂದೆ ಒಂದು 100 ಥರದ್ದು ತಿಂಡಿ ಮಾಡಿ ಇಟ್ಟಿರ್ತಾರೆ, ಏನು ಮಾಡ್ತೀರ? ಅಷ್ಟೇ ತಿಂಡಿ ಇರಲಿ ಏನೇ ಇರಲಿ, ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್, ಮೈ ಮಾರ್ನಿಂಗ್ ರೂಟೀನ್ ಇಸ್ ಇಡ್ಲಿ ವಡೆ ಫಿಲ್ಟರ್ ಕಾಫಿ. ಹೌದಾ, ಯಾವಾಗಲೂ ತಿಂತೀರಾ? ಹಂಗಾರೆ ನಿಮ್ಮ ಸಿನಿಮಾ ನಿಮ್ಗೆ 3 ಹೊತ್ತು ಇಡ್ಲಿ ದೋಸೆ ಕಾಫಿ ಕೊಟ್ಟರೆ ಐ ಕೆನ್ ಸರ್ವೈವ್. ಸೊ ಅದು ಎಷ್ಟೇ ಫ್ಯಾಸಿನೇಟಿಂಗ್ ಇರ್ಬೋದು, ಐ ಥಿಂಕ್ ಕಂಫರ್ಟ್ ಇಸ್ ಇಡ್ಲಿ ವಡ. ಓಕೆ, ಹಂಗಾದ್ರೆ ನೀವು ಮುಂಬೈ ಹೈದ್ರಾಬಾದ್ ಎಲ್ಲೋದ್ರೂ ಇಡ್ಲಿ ವಡೆ ಹುಡುಕ್ತೀರಾ? ಸಿಂಪಲ್ ಸಾಕು, ಐ ಕೆನ್ ಸರ್ವೈವ್ ಆನ್ ದಟ್. ನಂಗೆ ಏನು ಫುಡ್ಡಲ್ಲಿ ಫಸ್ಸಿನೆಸ್ ಇಲ್ಲ, ಫ್ಯಾನ್ಸಿ ಇದೆ ಅದು, ಬಿಟ್ ಆಫ್ ಆಮಂಡ್ ಆಯಿಲು ಇದು ಅದು ಅಂತದ್ದು ಎಂತ ಇಲ್ಲ, ನಂಗೆ ಇಷ್ಟು ಸಾಕು, ಐ ಕೆನ್ ಫಂಕ್ಷನ್ ಆನ್ ಇಟ್. ಹೊಟ್ಟೆ ತುಂಬಿರ್ಬೇಕಷ್ಟೇ, ಖಾಲಿ ಹೊಟ್ಟೆಲಿ ಕಷ್ಟ ಆಗತ್ತೆ. ಎದ್ದಿದ ತಕ್ಷಣ ದೇವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾರೆ, ಏನು ಕೇಳ್ತೀರ? ಲಿಸ್ಟ್ ಬರ್ಕೊಂತೀನಿ ಫಸ್ಟು. ಐ ಡೋಂಟ್ ನೋ ಫಸ್ಟ್ ಏನು ಕೇಳಲಿ ತಕ್ಷಣ, ಎದ್ದ ತಕ್ಷಣ ಪ್ರಾಬ್ಲಿ ಅಲ್ಲಿ ಬಿನ್ ಶಾಪ್, ನೀವು ದೇವ್ರೇನಾ, ನೀವು ನಿಜವಾಗ್ಲೂ ನಾ ಪ್ರೂವ್ ಇಟ್ ಅಂತ ಕೇಳಿದ್ರು ಕೇಳಿದೆ, ಅಥವಾ ಏನಾದರೂ ಯಾರಾದರೂ ಬಂದು ನನಗೆ ಅಲ್ಲ ನೀವು ದೇವ್ರೇನಾ ನಿಜವಾಗ್ಲೂ ಸ್ವಲ್ಪ ಪ್ರೂವ್ ಮಾಡ್ತೀರಾ ಅಂತ ಕೇಳ್ಬೋದು. ನೀವು ಮಲಗಿರ್ತೀರಾ, ಬೆಳಗ್ಗೆ ಎದ್ದಿದ ತಕ್ಷಣ ಚಂದ್ರಗ್ರಹದಲ್ಲಿ ಎದ್ದೊಳ್ತೀರಾ ಅನ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ವಾಪಸ್ ಮಲ್ಕೊತೀನಿ. ಅಲ್ಲೇ ಮಲ್ಕೊಂತೀನಿ ವಾಪಸ್ ಭೂಲೋಕಕ್ಕೆ ಬರೋದಕ್ಕ ಅಥವಾ ಅಲ್ಲೇ ಇರೋದಕ್ಕ? ಮಲ್ಕೊಂಡು ಬಿಡ್ತೀನಿ ಯಾವ ಎಲ್ಲ ಗ್ರಹಣ ಎಂಡ್ ಆಗೋರಿಗೂ ಪ್ರಾಬ್ಲಮ್ ಆಫ್. ನೀವು ಎದ್ದಿದ ತಕ್ಷಣ ಪೂರ್ತಿ ನೀವೇ ಚಿನ್ನದ ಗೊಂಬೆ ಆಗ್ಬಿಟ್ಟಿರ್ತೀರ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ? ಕೈ ನೋಡಿದ್ರೆ ಚಿನ್ನ ಪೂರ್ತಿ ನೀವೇ ಗೂಗಲ್ ಮಾಡ್ತೀನಿ. ಎಲ್ಲದಕ್ಕೂ ನೀವು ಗೂಗಲ್ ಮಾಡಿ ಸರ್ಚ್ ಮಾಡ್ತೀರಾ ಏನಾದ್ರೂ ಡೌಟ್ ಬಂದಿದ ತಕ್ಷಣ? ಜನರಲಿ ಯಸ್. ಒಂದ್ಸಲ ಆನೆ ಮತ್ತೆ ಇರುವೆ ಬೈಕ್ ಅಲ್ಲಿ ರೈಡ್ ಹೋಗ್ತಾ ಇರುತ್ತೆ, ಎದುರುಗಡೆ ಒಂದು ಲಾರಿ ಬರುತ್ತೆ, ಲಾರಿ ಗುದ್ದ್ಬಿಡುತ್ತೆ ಬೈಕ್ಗೆ, ಆನೆ ಸತ್ತೋಗ್ಬಿಡುತ್ತೆ, ಇರುವೆ ಮಾತ್ರ ಸಾಯಿಲ್ಲ. ಯಾಕೆ? ನನ್ ನಿಜಾಗ್ಲೂ 3ನೇ ಕ್ಲಾಸ್ 4ನೇ ಕ್ಲಾಸ್ ಅನಿಸ್ತಾ ಇದೆ. ನಿಮ್ಮ ಹತ್ರ 50 ಕೆಜಿ ಗೋಧಿ ಇಟ್ಟಿದೆ,
ಅದನ್ನ ನೀವೀಗ ಮಿಲ್ಗೆ ಹಾಕ್ಸ್ಬೇಕು. ಮಿಲ್ ಗೊತ್ತಲ್ಲ,